ಎಲ್ರಿಗೂ ನಮಸ್ಕಾರ. ಹೊಸ ಮೊಬೈಲ್ ತಗೊಂಡಿದ್ದೀನಿ, ಸ್ಯಾಮ್ಸಂಗ್ M31. ನನ್ನ ಕಮೆಂಟಲ್ಲಿ ಬಹಳಷ್ಟು ಹಂಪಿ ವಿಡಿಯೋಸ್ ಬಗ್ಗೆ ಜನ ಕೇಳ್ತಿರ್ತಾರೆ. ಹಂಪಿ ಎಲ್ಲ ಇವಾಗ ಕ್ಲೋಸ್ ಆಗಿದೆ, ಎಲ್ಲ ASI ಸೆಂಟರ್ ಮತ್ತೆ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತೆ ಓಪನ್ ಆದರೂ ಕೂಡ ನನ್ನ ಮನೇಲಿ ಪುಟ್ಟ ಮಕ್ಕಳು ಮತ್ತೆ ನನ್ನ ಅಮ್ಮ ಸೀನಿಯರ್ ಸಿಟಿಸನ್ ಇರೋ ಕಾರಣ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾವಾಗಲೂ ಟ್ರಾವೆಲ್ ಏನೇ ನನ್ನ ಫಸ್ಟ್ ಲವ್, ಟ್ರಾವೆಲ್ ಮಾಡೇ ಮಾಡ್ತೀನಿ. ಈ ಚಾನಲಲ್ಲಿ ಯಾವಾಗಲೂ ಟ್ರಾವೆಲ್ ವಿಡಿಯೋಸು ಇರುತ್ತೆ. ಮೋಸ್ಟ್ಲಿ ಮುಂದಿನ ವಾರದಿಂದ ಕೆಲವು ಜಾಗಗಳು ಓಪನ್ ಆಗ್ತಾ ಇದೆ. ಒಂದ್ಸರಿ ಓಪನ್ ಆದರೆ ನಾನು ಹತ್ತಿರ ಇರುವಂಥ ಜಾಗಗಳು ಮತ್ತೆ ಕಡಿಮೆ ಜನ ಇರುವಂಥ ಜಾಗಗಳು ಮೋಸ್ಟ್ಲಿ ಟ್ರೆಕ್ಕಿಂಗ್ ವಿಡಿಯೋಸ್ ಇರ್ಬೋದು ಅದನ್ನು ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ನಮಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಂಡಿರ್ತಾರೋ ಅದು ನೋಡಿಕೊಂಡೆ ನಾವು ವಿಡಿಯೋ ಮಾಡೋಕ್ಕಾಗೋದು. ಸೊ ಇವಾಗ ನಾವು ವಿಷಯಕ್ಕೆ ಬರೋಣ. ನಾವು ಈಗ ಈ ಮೊಬೈಲ್ದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ನೋಡೋಣ. ನನ್ನ ಗ್ಯಾಡ್ಜೆಟ್ಸ್ ಬಗ್ಗೆ ಇದ್ದಂಥ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ನಾನು ಇದಕ್ಕೆ ಮುಂಚೆ ಇದ್ದಂಥ ಕ್ಯಾಮ್ರಾ ಅಥವಾ ಮೊಬೈಲ್ Redmi 4 ಮೊಬೈಲ್ ಇದು. ಇದು ನಾನು December 2017ರಲ್ಲಿ ನಾನು ತೊಗೊಂಡಿದ್ದು. ಇದು 2.5 ವರ್ಷ ನಾನು ಉಪಯೋಗಿಸಿದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಹೆಂಗೆ ಗೊತ್ತಿಲ್ಲ. ಡಿಸ್ಪ್ಲೇ ಎಲ್ಲ ಮುರಿದೋಗಿ ಬ್ಯಾಟ್ರಿ ಊದ್ಕೊಂಡು ಇದು ಅವಸ್ಥೆ ಈ ಥರ ಆಗೋಗಿದೆ. ಅಂದರೆ ಮೊಬೈಲ್ ಬೇರೆ ತೊಗೊಳ್ಳೇಬೇಕು, ತುಂಬ ಹ್ಯಾಂಗ್ ಆಗಿ ಸ್ಟಾರ್ಟ್ ಆಯಿತು. ಇದರಲ್ಲಿ ತುಂಬಾ ಪ್ರೊಸೆಸರ್ ಎಲ್ಲ ತುಂಬ ಲೋ ಇದೆ, ಇಂಟರ್ನಲ್ ಮೆಮರಿ ಎಲ್ಲ ತುಂಬ ಕಡಿಮೆ ಇದೆ. ಅಂದರೆ ಬೇಸಿಕ್ ಮೊಬೈಲ್ ಇದು. ಇದರಲ್ಲೇ ನಾನು ಇಷ್ಟು ದಿನ ಫೋಟೋಸ್ ಹಿಡಿತಾ ಇದ್ದಿದ್ದು. ನೀವು ವೀಡಿಯೋಸಲ್ಲಿ ನೋಡಿರುವಂಥ ಹಲವಾರು ಫೋಟೋಸು ಇದೇ ಮೊಬೈಲಲ್ಲಿ ಹಿಡಿದಿರುವಂಥದ್ದು. ಸೊ ಇವಾಗ ಅಪ್ಗ್ರೇಡ್ ಮಾಡೋ ಟೈಮ್ ಆಯಿತು ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಇವಾಗ ಸ್ಯಾಮ್ಸಂಗ್ M31 ತೊಗೊಂಡೆ. ಒಂದು ಯೂಟ್ಯೂಬರ್ ಆದ್ದರಿಂದ ನಾನು ಮೊಬೈಲಲ್ಲಿ ಮೇನಾಗಿ ನೋಡೋದು ಅದರದ್ದು ಕ್ಯಾಮ್ರಾ, ಬ್ಯಾಟ್ರಿ ಬ್ಯಾಕಪ್. ನಾನು ಗ್ಯಾಡ್ಜೆಟ್ಸ್ಗೆ ಜಾಸ್ತಿ ಖರ್ಚು ಮಾಡಿದ್ರೆ ಟ್ರಾವೆಲ್ ಮಾಡೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಡ್ಜೆಟ್ ಕೂಡ ನೋಡಿಕೊಂಡೆ ನಾನು ತೊಗೊಳ್ಳೋದು. ಸೊ ನನ್ನ ಎಲ್ಲ ಕಂಡೀಷನ್ಸು ಮ್ಯಾಚ್ ಆಗುವಂಥ ಮೊಬೈಲ್ ಇದು M31. ಇದನ್ನು ನಾನು 16,000ಕ್ಕೆ ತೊಗೊಂಡಿದ್ದು. ಇದಕ್ಕೆ EMI ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಸ್ಯಾಮ್ಸಂಗ್ ಇದನ್ನು ರೇಟ್ ಸ್ವಲ್ಪ ಮಿಡ್ ರೇಂಜಲ್ಲಿ ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ಬರೀ ಆನ್ಲೈನ್ ಸೇಲ್ಸ್ ಮಾತ್ರ ಮಾಡ್ತಿದ್ದಾರೆ. ಅವರು ಅವಾಗ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಸೇವ್ ಮಾಡ್ಬೋದಂದ್ಬಿಟ್ಟು ಇದು ಸದ್ಯಕ್ಕೆ ಆನ್ಲೈನ್ ಮಾತ್ರ ಅವೈಲೇಬಲ್ ಇದೆ. ಶಾಪ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ, ಅದು ಸ್ಯಾಮ್ಸಂಗೇ ಡಿಸೈಡ್ ಮಾಡಬೇಕು. ಇದರಲ್ಲಿ ನಾನು ಮೇನ್ ಫೀಚರ್ ಅನ್ನು ನೋಡಿದಂದರೆ ಇದರಲ್ಲಿ 64 MP ಕ್ವಾಡ್ ಕ್ಯಾಮ್ರಾ ಮತ್ತು 6000 mAh ಬ್ಯಾಟ್ರಿ ಇದೆ. ಇದನ್ನು ರಿವ್ಯೂ ಮಾಡೋಕ್ಕೆ ಮುಂಚೆ ನಾವು ಅನ್ಬಾಕ್ಸ್ ಮಾಡೋಣ. ಬನ್ನಿ, ಇಲ್ಲಿ ಒಂದೇ ಒಂದು ಸೀಲ್ ಇರೋದು, ಅದನ್ನು ಕಟ್ ಮಾಡಿಬಿಟ್ಟು ಇಲ್ಲಿದೆ ನಮ್ಮ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31. ನೋಡೋಕ್ಕೆ ಚೆನ್ನಾಗಿದೆ. 6000 mAh ಬ್ಯಾಟ್ರಿ ಇದ್ರೂ ಜಾಸ್ತಿ ಏನು ಭಾರ ಅನ್ನಿಸ್ತಾ ಇಲ್ಲ. ಒಂದು ಸ್ವಲ್ಪ ನನ್ನ ಹಳೆ ಮೊಬೈಲಿಗೆ ಕಂಪೇರ್ ಮಾಡಿದ್ರೆ ಸೈಜಲ್ಲಿ ದೊಡ್ಡದಾಗಿದೆ ಇದು. ಇದು ಪಕ್ಕಕ್ಕಿರಲಿ. ಚಾರ್ಜರ್ ಇದೆ, ಇದು 15 W ಚಾರ್ಜರ್ ಇದು. ನಂತರ ಅದಕ್ಕೆ ಚಾರ್ಜರಿಗೆ ಒಂದು ಕೇಬಲ್ ಇದು. ಇದು ಸಿ ಟೈಪ್ ಕೇಬಲ್ ಇದು, ಸಿ ಟೈಪ್ ಇದು. ಹೆಡ್ಫೋನ್ ಎಂಥದ್ದು ಇಲ್ಲ, ಹೆಡ್ಫೋನ್ ಕೊಟ್ಟಿಲ್ಲ. ಇದು ತೆಗೆದು ನೋಡೋಣ. ಕೇರ್ಫುಲ್ಲಾಗಿ ತೆಗಿತೀನಿ, ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತಾ ಇದೆ ಮೊದಲೇ, ಮೋಸ್ಟ್ಲಿ ಫಸ್ಟ್ ಟೈಮ್ ಸ್ವಿಚ್ ಆನ್ ಆಗೋದಕ್ಕೇನೋ ಗೊತ್ತಿಲ್ಲ. ಓಕೆ, ನಾನು ಇದನ್ನು ಎಲ್ಲ ಸೆಟ್ಟಿಂಗ್ ಮಾಡಿಬಿಟ್ಟು ನಾನು ವಾಪಸ್ ಬರ್ತೀನಿ. ಆಮೇಲೆ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಇದರದ್ದು ಫೀಡ್ಬ್ಯಾಕ್ ಕೊಡ್ತೀನಿ. ಮತ್ತು ಈ ಬಾಕ್ಸ್ ಒಳಗೆ ಇನ್ನೊಂದು ಐಟಮ್ನೂ ಇತ್ತು, ನಾನು ಅದು ಗಮನಿಸಿರಲಿಲ್ಲ. ಇದು ಗೊತ್ತೇ ಆಗಲ್ಲ ಆ ರೀತಿ ಇಟ್ಟಿದ್ದಾರೆ. ಇದರಲ್ಲಿ ಸಿಮ್ ತೆಗಿಯೋಕ್ಕಂತ ಪಿನ್ ಕೊಟ್ಟಿದ್ದಾರೆ, ಜೊತೆಗೆ ಒಳಗೆ ಮೋಸ್ಟ್ಲಿ ವಾರಂಟಿ ಕಾರ್ಡ್ಸ್ ಇರಬೇಕು. ಇವರದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ಇನ್ನೊಂದು ರೀಜನಲ್ ಲಾಕ್ ಗೈಡ್ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಇಂಡಿಯನ್ ಅಂತ ಇದೆ, ಎಲ್ಲ ಆಮೇಲೆ ನೋಡೋಣ. ಸೊ ಅಷ್ಟೇ ಬಾಕ್ಸಲ್ಲಿ. ನಾನು ಬ್ಲೂ ಕಲರ್ ತೊಗೊಂಡಿದ್ದು. ಇದರಲ್ಲಿ ಸೂಪರ್ ಆಮೋಲೆಡ್ ಡಿಸ್ಪ್ಲೇ ಇರೋದು, ಮತ್ತು 6000 mAh ಬ್ಯಾಟ್ರಿ, 64 MP ಕ್ವಾಡ್ ಕ್ಯಾಮ್ರಾ ಇರೋದು.
ಮತ್ತೆ ಇದರದ್ದು ಫೀಚರ್ಸ್ ಬಗ್ಗೆ ಹೇಳೋದಾಗಿದ್ರೆ ಇವಾಗ ಕ್ಯಾಮ್ರಾಸ್ ಮೇನ್ ಕ್ಯಾಮ್ರಾ 64 MP ಮತ್ತೆ 5 MP ಡೆಪ್ ಸೆನ್ಸರ್, 5 MP ಮ್ಯಾಕ್ರೋ ಸೆನ್ಸರ್, 5 MP ವೈಡ್ ಆ್ಯಂಗಲ್ ಲೆನ್ಸು ಅಥವಾ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಅಂತ ಹೇಳ್ತಾರೆ. 123 degrees ವೈಡ್ ಬರುತ್ತೆ. ನಾನು ಮೊಬೈಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಟೆಲಿಫೋಟೋ ಲೆನ್ಸ್, ಆದರೆ ಇದರಲ್ಲಿ ಕೊಟ್ಟಿಲ್ಲ. ನಾನು ಮ್ಯಾಕ್ರೋ ಅಷ್ಟು ಯೂಸ್ ಮಾಡೋದಿಲ್ಲ, ವಿಡಿಯೋದಲ್ಲಿ ಮ್ಯಾಕ್ರೋ ಅಷ್ಟು ಯೂಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಟೆಲಿಫೋಟೋ ಲೆನ್ಸ್ ಇರುವಂತ ಮೊಬೈಲ್ಗಳು ಇವಾಗ ಒಂದು ಸ್ಟಾಕಲ್ಲಿಲ್ಲ ಅಥವಾ ನನ್ನ ಬಡ್ಜೆಟ್ ಮೀರಿ ಹೋಗ್ತಾ ಇತ್ತು. ಮತ್ತೆ ನನ್ನ ಹಳೆ ಮೊಬೈಲ್ ರಿಟೈರ್ಡ್ ಮಾಡುವಂತ ಪರಿಸ್ಥಿತಿ ಬಂದಿದ್ದಕ್ಕೆ ವೇಟ್ ಮಾಡಕ್ ಆಗದಿರೋ ಕಾರಣ ನಾನು ಇದೇ ತಗೊಂಡಿದ್ದು. ನನಗೆ ಆಪ್ಷನ್ ಇತ್ತು ಅಂದ್ರೆ ನಾನು ಗ್ಯಾರಂಟಿ ಕ್ವಾಡ್ ಕ್ಯಾಮ್ರಾದಲ್ಲಿ ಮ್ಯಾಕ್ರೋ ಲೆನ್ಸ್ ಬದಲು ಟೆಲಿಫೋಟೋ ಲೆನ್ಸ್ ಇರುವಂತ ಮೊಬೈಲೇ ನಾನು ತಗೊಳ್ತಾ ಇದ್ದೆ. ಅದು ನನಗೆ ಜೂಮ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತಂತ ನಾನು ಅನ್ಕೊಂಡಿದ್ದೀನಿ. ಇದರಲ್ಲಿ 64 MP ಇದು ಕ್ಯಾಮ್ರಾ ಇರೋದ್ರಿಂದ ಮೋಸ್ಟ್ಲಿ ಇದರಲ್ಲೂ ನಾವು ಜೂಮ್ ಮಾಡೋಕ್ಕಾಗ್ಬೋದು. ಅದು ಟೆಸ್ಟ್ ಮಾಡಿದ್ರೇ ನಮ್ಗೆ ಗೊತ್ತಾಗೋದು. ಇದು ಮತ್ತೆ ಫ್ರಂಟ್ ಅಲ್ಲಿ ಇವರು 32 MP ಕ್ಯಾಮ್ರಾ ಕೊಟ್ಟಿರೋದು. ಸೊ ಸೆಲ್ಫಿ ಎಲ್ಲ ಚೆನ್ನಾಗಿ ಹಿಡಿಬಹುದು. ಮತ್ತೆ ಫ್ರಂಟ್ ಕ್ಯಾಮ್ರಾದಲ್ಲೇನೆ ವೈಡ್ ಆಂಗಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರದು, ಟೆಸ್ಟ್ ಮಾಡಬೇಕಾಗುತ್ತೆ. ಮತ್ತೆ ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ ನಮಗೆ ಸ್ಲೋ ಮೋಷನ್ ಮತ್ತೆ 4K ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಬ್ಯಾಕ್ ಅಲ್ಲೂ ಅದೇ ರೀತಿ ಅಲ್ಟ್ರಾ ಸ್ಲೋ ಮೋಷನ್ ವಿಡಿಯೋ, ಟೈಮ್ ಲ್ಯಾಪ್ಸ್ ವಿಡಿಯೋ, 4K ವಿಡಿಯೋ ಮತ್ತೆ ವಿಡಿಯೋ ಸ್ಟೆಬಿಲೈಸೇಷನ್ ಇವೆಲ್ಲ ಫೀಚರ್ಸ್ ಹೇಳಿರೋದು. ಇದರಲ್ಲಿರೋ ಪ್ರೊಸೆಸರ್ ಅಂದ್ರೆ ಎಕ್ಸಿನೋಸ್ 9611 SoC 2.3 GHz. ಅದು ಹೇಗೆ ಫಂಕ್ಷನ್ ಆದ್ರೆ ನಂಗೆ ಗೊತ್ತಿಲ್ಲ, ಆದರೆ ನಾನಿದನ್ನ ಒಂದು ದಿನ ಪೂರ್ತಿ ಉಪಯೋಗಿಸಿದ್ದೀನಿ. ಇದು ನನಗೆ ಎಲ್ಲೂ ಹ್ಯಾಂಗ್ ಆಗಿಲ್ಲ, ಎಲ್ಲೂ ಲ್ಯಾಗ್ ಆಗಿಲ್ಲ. ಅದು ಎಲ್ಲ ಹೊಸ ಮೊಬೈಲಲ್ಲೇ ಹಾಗೆ ಇರುತ್ತೆ, ರಿಯಾಲಿಟಿ ಗೊತ್ತಾಗಬೇಕು. ಒಂದು 6 months ಹೋಗಬೇಕು. ಮತ್ತೆ ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು 6 GB ಇದೆ, ಇನ್ಬಿಲ್ಟ್ ಸ್ಟೋರೇಜ್ 64 GB ಇದೆ, 128 GB ಇದು ಕೂಡ ಅವೈಲೇಬಲ್ ಇದೆ. ಆದರೆ ಸದ್ಯಕ್ಕೆ ಸ್ಟಾಕಲ್ಲಿಲ್ಲ, ಅದಕ್ಕೆ ಇನ್ನೊಂದು 1000 rupees ಜಾಸ್ತಿ ಆಯಿತು ಅಷ್ಟೇ ಅಂದ್ಕೊಂಡಿದ್ದೀನಿ. ಆದರೆ ಸ್ಟಾಕಲ್ಲಿ ಇಲ್ಲದೆ ಇರೋ ಕಾರಣ ನಾನು ಇದೇ ತೊಗೊಂಡೆ. ಮತ್ತು ಇದು ಡಿಸ್ಪ್ಲೇ ಬಗ್ಗೆ ಹೇಳೋದಾಗಿದ್ರೆ, ನಾನು ಡಿಸ್ಪ್ಲೇ ಆಗಲೇ ಡಿಸ್ಪ್ಲೇಗೆ ಆಗಲೇ ಟ್ಯಾಂಪರ್ಡ್ ಗ್ಲಾಸ್ ಹಾಕ್ಸಿದ್ದೀನಿ. ಯಾಕಂದರೆ ಮನೇಲಿ ಚಿಕ್ಕ ಮಕ್ಕಳಿರೋ ಕಾರಣ ಮೊಬೈಲ್ ಯಾವಾಗ ಹಾರುತ್ತೆ ಎಲ್ಲಿಗೆ ಹಾರುತ್ತೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತೊಗೊಂಡಿದ ತಕ್ಷಣ ಫಸ್ಟ್ ಮಾಡೋದು ಟ್ಯಾಂಪರ್ ಗ್ಲಾಸು. ಹಾಗೆ ಇದಕ್ಕೆ ಬ್ಯಾಕ್ ಕವರ್ ಕೂಡ ಹಾಕ್ಸಿದ್ದೀನಿ, ಅದು ಇಲ್ಲೇ ಪಕ್ಕದಲ್ಲಿದೆ, ಆಮೇಲೆ ತೋರಿಸ್ತೀನಿ. ಅದು ಸೊ ಡಿಸ್ಪ್ಲೇ ಬಂದು 6.4 inches, ಸೂಪರ್ ಅಮೋಲೆಡ್ ಫುಲ್ HD ಇನ್ಫಿನಿಟಿ ಡಿಸ್ಪ್ಲೇ ಇದರಲ್ಲಿ ಇರೋದು. ಹಾಗೆ ಕಾರ್ನರಿಂಗ್ ಗೋರಿಲ್ಲಾ ಗ್ಲಾಸ್ 3 ಇರೋದು. ಇದರಲ್ಲಿ 512 GB ಇದು ಮೆಮೊರಿ ಕಾರ್ಡ್ ಕೂಡ ನಾವು ಹಾಕ್ಬೋದು. ಈ ವಿಡಿಯೋದಲ್ಲಿ ಮಕ್ಕಳ ಶಬ್ದ ಕೇಳಿಸ್ತಾನೆ ಇರುತ್ತೆ, ಸ್ವಲ್ಪ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅವ್ರಿಗೂ ಸ್ಕೂಲೆಲ್ಲ ಇಲ್ಲ ಇವಾಗ. ಮತ್ತೆ ಇದರಲ್ಲಿ ಡ್ಯುವೆಲ್ ಸಿಮ್ ಆಪ್ಷನ್ ಇದೆ, 2 4G ಸಪೋರ್ಟ್ ಮಾಡುತ್ತೆ. ಮತ್ತೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ, ಫೇಸ್ ಅನ್ಲಾಕ್ ಇದೆ, ಎರಡು ಚೆನ್ನಾಗಿ ವರ್ಕ್ ಆಗುತ್ತೆ, ಚೆನ್ನಾಗಿ ಸ್ಪೀಡ್ ಇದೆ. ಮತ್ತೆ ಕಂಪ್ನಿಯಿಂದಾನೇ Android 10 ಲೋಡ್ ಆಗಿದೆ. ಇನ್ನು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋದು ನಿಲ್ಲಿಸಿ ನಾವು ಹೊರಗೆ ಹೋಗ್ಬಿಟ್ಟು ಇದ್ರದ್ದು ಕ್ಯಾಮ್ರಾನ ಆಕ್ಚುಲ್ ಆಗಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಟೆಸ್ಟ್ ಮಾಡೋಣ. ಬನ್ನಿ ಹೊರಗೆ ಹೋಗಿ ನೋಡೋಣ. ನಾವಿವಾಗ ಮೈಸೂರಿನ ಹೆಲಿಪ್ಯಾಡ್ ಹತ್ರ ಬಂದಿದ್ದೀವಿ. ಈ ಮೊಬೈಲ್ ಕ್ಯಾಮ್ರಾ ಟೆಸ್ಟ್ ಮಾಡೋಕ್ಕೆ ಒಂದು ಸಬ್ಜೆಕ್ಟ್ ಬೇಕಾಗಿದೆಯಲ್ಲ, ಆ ಸಬ್ಜೆಕ್ಟ್ಗಾಗಿ ನನ್ನ ಸೈಕಲ್ ಇದೆ ನೋಡಿ. ಈ ಸೈಕಲಲ್ಲೇ ನಾವು ಟೆಸ್ಟ್ ಮಾಡೋಣ. ಮತ್ತು ಇವಾಗ ನನ್ನ ಹತ್ತಿರ ಯಾರೂ ಜನ ಇಲ್ಲ, ಅದಕ್ಕೋಸ್ಕರ ಈ ಮಾಸ್ಕ್ ಬೇಕಾಗಿ ಬರಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಿದೆ. ಈಗ ನಮ್ಮಲ್ಲಿ ಹರಡ್ತಾ ಇರೋಂಥ ಈ ವೈರಸ್ ಗಾಳಿಯಿಂದ ಹರಡೋದಿಲ್ಲ, ಗಾಳಿಯಿಂದಲ್ಲ ಡ್ರಾಪ್ಲೆಟ್ಸಿಂದ ಹರಡೋದಂತ ಪ್ರೂವ್ ಆಗಿರೋದು. ಅದಕ್ಕಾಗಿ ನಾವು ಹತ್ತಿರ ಜನ ಇಲ್ಲ ಅಂದರೆ ಮಾಸ್ಕ್ ಹಾಕಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಬಂದು ಮಾತಾಡ್ಸೋಕ್ಕೆ ಬಂದರೆ ನಾನು ಖಂಡಿತ ಮಾಸ್ಕ್ ಹಾಕಿರ್ತೀನಿ. ಇವಾಗ ನಾವು ಟೆಸ್ಟಿಂಗ್ ಸ್ಟಾರ್ಟ್ ಮಾಡೋಣ. ಮತ್ತು ಆಡಿಯೋಗೆ ನಾನು ಈ ಬೋಯಾ ಮೈಕ್ ಉಪಯೋಗಿಸ್ತಾ ಇದ್ದೀನಿ. ಸೊ ಈ ಮೈಕ್ ಕೂಡ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ, ನನ್ನ ತಲೆಯಲ್ಲಿ ಕೂದಲಿದ್ದಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು, ಇವಾಗ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ಆಡಿಯೋ ಈ ಮೈಕ್ ಸಮೇತ ಮತ್ತು ಮೈಕ್ ಇಲ್ಲದೆ ಹೇಗೆ ಬರುತ್ತೆ ಅಂತ ನಾವು ಟೆಸ್ಟ್ ಮಾಡಿ ನೋಡ್ಬೋದು. ಈ ರೀತಿ ಟ್ರಾವೆಲ್ ವೀಡಿಯೋ ಮಾಡುವಾಗ ನಮಗೆ ಮೇನ್ ಬೇಕಾಗಿರೋದು ನಾನು ನಡ್ಕೊಂಡು ಈ ರೀತಿ ನಡ್ಕೊಂಡು ವೀಡಿಯೋ ಮಾಡುವಾಗ ಶೇಕ್ ಆಗಬಾರ್ದು. ಇದು ಸದ್ಯಕ್ಕೆ ಸೆಲ್ಫಿ ಕ್ಯಾಮ್ರಾ ನಾನು ಉಪಯೋಗಿಸ್ಬಿಟ್ಟು ವೀಡಿಯೋ ಮಾಡ್ತಾ ಇರೋದು. ಸೊ ನಾನು ಮೇನಾಗಿ ನೋಡೋದು ಶೇಕ್ ಆಗಬಾರ್ದು, ಮತ್ತು ಆಡಿಯೋ ಆದಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಬೇಕು. ಮೈಕ್ ಮೊಬೈಲಲ್ಲಿ ಮಾಡುವಾಗ ಮೈಕ್ ಇದ್ದೇ ಇರುತ್ತೆ, ಅಪ್ಪಿ ತಪ್ಪಿ ಈ ಮೈಕ್ ಏನೋ ಮರೆತರೆ ಇದರಲ್ಲೂ ಡೈರೆಕ್ಟಾಗಿ ಆಡಿಯೋ ಹೆಂಗೆ ಬರುತ್ತೆ ನಾವು ಟೆಸ್ಟ್ ಮಾಡ್ಬೋದು. ಸೆಲ್ಫಿ ಕ್ಯಾಮ್ರಾ ಉಪಯೋಗಿಸ್ಬಿಟ್ಟು ಈ ರೀತಿ ನಡ್ಕೊಂಡು ನಾವು ವೀಡಿಯೋ ಮಾಡ್ತೀವಿ, ಎಷ್ಟು ಮಟ್ಟಿಗೆ ಶೇಕ್ ಬರುತ್ತೆ ಅದು ನೋಡಬೇಕು. ಆಡಿಯೋ ಚೆನ್ನಾಗೇ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕೆ ಟೆಸ್ಟ್ ಮಾಡಿದೆ ಮೈಕ್ ತೆಗೆದುಬಿಟ್ಟು. ಸೊ ಆಡಿಯೋ ಚೆನ್ನಾಗೇ ಬರ್ತಾಯಿದೆ. ಮೇನ್ ನೆಕ್ಸ್ಟ್ ನೋಡಬೇಕಾದ್ರದ್ದು ಶೇಕು. ಮತ್ತು ನೀವೇ ಹೇಳ್ಬೋದು ಇದನ್ನೇ ಉಪಯೋಗಿಸಿ ನಾವು ವೀಡಿಯೋ ಮಾಡ್ಬೋದಾ ಅಥವಾ ಗೋಪ್ರೋಗೆ ಹೋಗಬೇಕಂತ. ಈಗ ಆಡಿಯೋ ಟೆಸ್ಟ್ ಕೂಡ ಮಾಡ್ತಾಯಿದ್ದೀವಿ. ನಾನು ಇದು ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಮೈಕ್ನ. ಸೊ ಇದರಲ್ಲೇ ಡೈರೆಕ್ಟ್ ಮೊಬೈಲಲ್ಲೇ ಇನ್ಬಿಲ್ಟ್ ಮೈಕ್ ಏನಿದೆ ಅದು ಹಿಡಿತಾ ಇರೋದು. ಹೇಳ್ದಂಗೆ ಗಾಳಿ ಚೆನ್ನಾಗಿದೆ. ಈ ಗಾಳಿಯಲ್ಲಿ ನಮಗೆ ಹೇಗೆ ಆಡಿಯೋ ಹಿಡಿಯುತ್ತೆ ಅಂತ ನಾನು ಟೆಸ್ಟ್ ಮಾಡ್ತಾಯಿದ್ದೀವಿ. ನಡ್ಕೊಂಡೇ ಟೆಸ್ಟ್ ಮಾಡೋಣ. ಚೆನ್ನಾಗಿ ಗಾಳಿ ಇದೆ. ಓಕೆ, ಮೈಕ್ ಟೆಸ್ಟಿಂಗ್ 1 2 3.
ಮೈಕ್ ಟೆಸ್ಟಿಂಗ್ 1 2 3. ಸ್ವಲ್ಪ ಕೈ ಎಕ್ಸ್ಟೆಂಡ್ ಮಾಡಿ ಇಟ್ಕೊಂಡಿದ್ದೇನೆ, ಗೊತ್ತಾಗುತ್ತೆ ಆಡಿಯೋ ಹಿಡಿತಾ ಇದೆಯಾ ಇಲ್ವೋ ಅಂತ. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಉಪಯೋಗಿಸಿರೋದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಲ್ಲಿ. ಈ ಕ್ಯಾಮ್ರಾದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಲ್ಲಿ ಇದ್ರದ್ದು ಇನ್ಬಿಲ್ಟ್ ವಿಡಿಯೋ ಸ್ಟೆಬಿಲೈಸೇಷನ್ ಆನ್ ಇರುತ್ತೆ, ಅದು ಕೂಡ ಟೆಸ್ಟ್ ಮಾಡ್ದಂಗೆ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ನಮಗೆ ವೈಡ್ ಆ್ಯಂಗಲ್ ಮತ್ತು ಲೀನಿಯರ್ ಆ್ಯಂಗಲ್ ಇದೆ. ಇದು ನಾರ್ಮಲ್ ವ್ಯೂ ಅಥವಾ ಲೀನಿಯರ್ ಆ್ಯಂಗಲಲ್ಲಿ, ಇನ್ನೊಂದು ವೈಡ್ ಆ್ಯಂಗಲ್ ಯಾಕೆ ತೋರಿಸ್ತೀನಿ. ಈ ರೀತಿ ವೈಡ್ ಆ್ಯಂಗಲ್ ಬರುತ್ತೆ. ಸದ್ಯಕ್ಕೆ ನಾವು ಲೀನಿಯರ್ ಆ್ಯಂಗಲಿಗೆ ಮತ್ತು ಸೆಟ್ಟಿಂಗ್ಸ್ ಚೇಂಜ್ ಮಾಡೋಣ. ಈಗ ಲೀನಿಯರ್ ಆ್ಯಂಗಲಲ್ಲಿದ್ದೀವಿ. ಸೈಕಲ್ ನನ್ನಿಂದ ಸೈಕಲ್ ಅಲ್ಲಿದೆ, ಸ್ವಲ್ಪ ಒಂದು 30-40 ಅಡಿ ದೂರದಲ್ಲಿದೆ. ಸ್ವಲ್ಪ ಝೂಮ್ ಕೂಡ ನಾವು ನೋಡ್ಬೋದು. ಝೂಮ್ ಮಾಡ್ತಾ ಇದ್ದೀನಿ. ಝೂಮ್ ಮಾಡಿದ್ರೆ ಇದರಲ್ಲಿ ಕ್ಲಾರಿಟಿ ಓಕೆ ಇದೆ, ಮತ್ತು ಶೇಕ್ ತುಂಬ ಜಾಸ್ತಿ ಆಗೋ ಥರ ಕಾಣಿಸ್ತಾ ಇದೆ. ಹಾಗೆ ನಾವು ಬೆಟ್ಟಕ್ಕೆ ಝೂಮ್ ಮಾಡಿದ್ರೂ ಅಲ್ಲಿ ಬೆಟ್ಟದ ಮೇಲೆ ಒಂದು ಟವರ್ ಕೂಡ ಕಾಣ್ತಾ ಇದೆ ಝೂಮ್ ಮಾಡಿದ್ರೆ. ಇನ್ನೂ ಝೂಮ್ ಮಾಡ್ತಾ ಇದ್ದೀನಿ ಟವರ್ಗೆ. 8x ಝೂಮ್ ಅಲ್ಲಿದೆ, ಅದನ್ನು ರಿಡ್ಯೂಸ್ ಮಾಡ್ತಾ ಇದ್ದೀನಿ. ಹಾಂ, ಇದು ಝೂಮ್ ಟೆಸ್ಟ್ ಆಯಿತು ನಮ್ಮ ಕ್ಯಾಮ್ರಾದು ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ. ಈಗ ನಡ್ಕೊಂಡು ಹಿಡಿದ್ರೆ ಹೇಗೆ ಬರುತ್ತೆ ನೋಡೋಣ. ನನಗೆ ನಡ್ಕೊಂಡು ಹಿಡಿತಾ ಇದ್ದೀನಿ. ನಮ್ಮ ಗೋಪ್ರೋ ಕ್ಯಾಮ್ರಾ ಕೂಡ ಇಲ್ಲೇ ಕಾಯ್ತಾ ಇದೆ. ಗೋಪ್ರೋದಲ್ಲಿ ನಾವು ಟೆಸ್ಟಿಂಗ್ ಮಾಡ್ಬೋದು. ಈ ಕ್ಯಾಮ್ರಾ ವಿಡಿಯೋ ಸೆಟ್ಟಿಂಗ್ಸಲ್ಲಿ ಒಂದು ಅಲ್ಟ್ರಾ ಸ್ಟಡಿ ಅಂತ ಇದೆ, ಡಿಫಾಲ್ಟ್ ಸ್ಟೆಬಿಲೈಸೇಷನ್ ಜೊತೆ ಅಲ್ಟ್ರಾ ಸ್ಟಡಿ ಅಂತ. ಇವಾಗ ಅಲ್ಟ್ರಾ ಸ್ಟಡಿ ನಾನು ಆನ್ ಮಾಡ್ಕೊಂಡಿದ್ದೀನಿ. ಅಲ್ಟ್ರಾ ಸ್ಟಡಿ ಜೊತೆ ನಾವು ನಡ್ಕೊಂಡು ವಿಡಿಯೋ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿದ್ದೀನಿ ನಡೆಯುವಾಗ. ಇವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಮಟ್ಟಕ್ಕೆ ಸ್ಟಡಿ ಇದೆ ಅಂತ. ನೀವೇ ಹೇಳಬೇಕು ಸ್ಟಡಿ ಚೆನ್ನಾಗಿದೆಯಾ ಇಲ್ವಾ. ಖರೆ ಈ ಮೊಬೈಲ್ದು ಬೇರೆಯವ್ರ ರಿವ್ಯೂಸಲ್ಲಿ ನಾನು ನೋಡಿದಾಗ ಮೊಬೈಲ್ದು ಸ್ಟೆಬಿಲೈಸೇಷನ್ ಅಷ್ಟು ಚೆನ್ನಾಗಿಲ್ಲ, ಅದು ವಿಡಿಯೋ ಹಿಡಿಯುವಾಗ ಸ್ಟೆಬಿಲೈಸೇಷನ್ ಅಷ್ಟು ಎಫೆಕ್ಟಿವ್ ಇಲ್ಲ ಅಂತ ಹೇಳ್ತಾಯಿದ್ರು. ಈಗ ವೈಡ್ ಆ್ಯಂಗಲ್ ಹಾಕ್ಕೊಂಡಿದ್ದೀನಿ. ವೈಡ್ ಆ್ಯಂಗಲ್ ಬಂದುಬಿಟ್ಟು ವೈಡ್ ಆ್ಯಂಗಲ್ ಲೆನ್ಸ್ ಬಂದುಬಿಟ್ಟು 8 MP ಲೆನ್ಸ್ ಇರೋದು. ನಾನು ಆಗಲೇ ತಪ್ಪಾಗಿ ಹೇಳಿದೆ 5 MP ಅಂತ, ಇದರಲ್ಲಿ 8 MP ಇರೋದು. ನಾನು ಇದರಲ್ಲಿ ಝೂಮ್, ಓ ವೈಡ್ ಆ್ಯಂಗಲಲ್ಲಿ ಝೂಮ್ ಇಲ್ಲ ನೆಪ್ಕರಲ್ಲಿ, ವೈಡ್ ಆ್ಯಂಗಲಲ್ಲಿ ನಮಗೆ ಝೂಮ್ ಆಪ್ಷನ್ ಇಲ್ಲ. ನಡ್ಕೊಂಡು ಹಿಡಿದ್ರೆ ಹೇಗೆ ಬರುತ್ತೆ ನೋಡ್ಬೋದು. ನಾವು ವೈಡ್ ಆ್ಯಂಗಲಲ್ಲೂ ಕೂಡ ಸೂಪರ್ ಸ್ಟಡಿ ವರ್ಕ್ ಆಗ್ತಾಯಿಲ್ಲ. ನಾವು ಒಮ್ಮೆ ಸೂಪರ್ ಸ್ಟಡಿ ಆನ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನ್ಯಾರೋ ಆ್ಯಂಗಲ್ಗೆ ಹೋಗ್ತಾ ಇದೆ. ಅಂದರೆ ಸೂಪರ್ ಸ್ಟಡಿ ನಾವು ಆನ್ ಮಾಡಿಕೊಂಡ್ರೆ ನಮಗೆ ಆಪ್ಷನ್ಸ್ ತುಂಬಾ ಲಿಮಿಟೆಡ್ ಇದೆ. ಈಗ ನಾವು 4K ವಿಡಿಯೋ ಟೆಸ್ಟ್ ಮಾಡ್ತಾ ಇದ್ದೀವಿ. 4Kದಲ್ಲಿ ಝೂಮ್ ಆಗುತ್ತಾ ನೋಡೋಣ. ಹಾಂ, ಝೂಮ್ ಆಗುತ್ತೆ. ಇದು 2x ಝೂಮಲ್ಲಿ ನಾನು ಸೆಟ್ ಮಾಡಿದ್ದೀನಿ, ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಇವಾಗ ಇನ್ನೂ ಝೂಮ್ ಮಾಡಿ ನೋಡೋಣ. ಹತ್ರ ಹತ್ರ ಒಂದು 5x ಝೂಮ್ ಆಗಿದೆ. ಆಗಲೇ 2x ಝೂಮ್ ಮಾಡಿದ್ದು, ಈಗ 5x ಝೂಮ್ ಆಗಿದೆ. ಈ ರೀತಿ ಕಾಣುತ್ತೆ ಝೂಮ್ ಮಾಡಿದ್ರೆ. ಇದು 8x, ಮ್ಯಾಕ್ಸಿಮಮ್ 8x ಝೂಮ್ ಇರೋದು. 8x ಚೆನ್ನಾಗಿ ಶೇಕ್ ಬರುತ್ತೆ. ಆ ಕಂಬ ಈ ರೀತಿ ಕಾಣುತ್ತೆ, ಬೇರೆ ಅಲ್ಲಿರೋ ಕಂಬಗಳೆಲ್ಲ ನಮಗೆ ಈ ರೀತಿ ಕಾಣುತ್ತೆ. ಝೂಮ್ ತೆಗಿತಾ ಇದ್ದೀನಿ. ಝೂಮ್ ಇಲ್ಲಾಂದರೆ ಹೀಗೆ ಕಾಣುತ್ತೆ. ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ 4K ವಿಡಿಯೋ ರೆಕಾರ್ಡಿಂಗ್ಗೆ ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ನಾವು ಸೂಪರ್ ಸ್ಟಡಿನ ಆನ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಫುಲ್ HDಗೆ ಅಂದರೆ 1080p ಡೌನ್ಗ್ರೇಡ್ ಆಗ್ತಾಯಿದೆ. ಅದೊಂದು ಕೇರ್ಫುಲ್ಲಾಗಿರಬೇಕು. ಅದಕ್ಕೆ ಇವಾಗ ಸೂಪರ್ ಸ್ಟಡಿ ಇಲ್ಲದೇ 4K ರೆಕಾರ್ಡಿಂಗಲ್ಲಿ ಯಾವ ರೀತಿ ಸ್ಟಡಿ ಬರುತ್ತೆ ಅನ್ನೋ ನೋಡ್ಬೋದು. ಇದು 4K ರೆಕಾರ್ಡಿಂಗಲ್ಲಿ ಎಷ್ಟು ಸ್ಟಡಿಯಾಗಿ ವಿಡಿಯೋ ಬರುತ್ತೆ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಫಾಸ್ಟ್ ಆಗಿ ನಡೀತಾ ಇದ್ದೀನಿ. ಹಾಗೆ 4K ರೆಕಾರ್ಡಿಂಗಲ್ಲಿ ನಮಗೆ ವೈಡ್ ಆ್ಯಂಗಲ್ ಕೂಡ ಸಿಗೋದಿಲ್ಲ.
ಅಂದರೆ 4K ರೆಕಾರ್ಡಿಂಗಲ್ಲಿ ಲಿಮಿಟೆಡ್ ಆಪ್ಷನ್ಸ್ ಇರೋದು, 1080p ವಿಡಿಯೋ ರೆಕಾರ್ಡಿಂಗೆಲ್ಲ ಇದರದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಗೊತ್ತಾಗ್ತಾ ಇದೆ. ಇದು ಇವಾಗ 4K ರೆಕಾರ್ಡಿಂಗ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಹಿಡಿತಾರದು. ಸೆಲ್ಫಿ ಕ್ಯಾಮ್ರಾದಲ್ಲಿ ಸೂಪರ್ ಸ್ಟಡಿ ಆಪ್ಷನ್ ಇಲ್ಲ, ಅದು ಬ್ಯಾಕ್ ಕ್ಯಾಮ್ರಾಗೆ ಮಾತ್ರ ನಮ್ಗೆ ಕೊಡ್ತಾ ಇರೋದು. ಈಗ ನಡ್ಕೊಂಡು ಹಿಡಿಯುವಾಗ ಹೇಗೆ ಬರುತ್ತೆ ನಾವು ಟೆಸ್ಟ್ ಮಾಡೋದು. 4Kದಲ್ಲಿ ಈ ವಿಡಿಯೋ ನಾವು ಹಿಡಿತಾ ಇರೋದು. ನಡ್ಕೊಂಡು ವಿಡಿಯೋ ಮಾಡುವಾಗ ಆಡಿಯೋ ವಿಡಿಯೋ ಎಲ್ಲ ಹೇಗೆ ಬರುತ್ತೆ, ಹಾಗೆ ಸ್ಟೆಬಿಲೈಸೇಷನ್ ಏನಾದ್ರೂ ವರ್ಕ್ ಆಗ್ತಾ ಇದೆಯಾ, ಶೇಕ್ ಜಾಸ್ತಿ ಇದೆಯಾ, ಅದು ಕೂಡ ಟೆಸ್ಟ್ ಮಾಡ್ಬೋದು. ಸೆಲ್ಫಿ ಫೋಟೋಸು ಹೇಗೆ ಬರುತ್ತೆ ಅಂತ ಇವಾಗ ತೋರಿಸ್ಕೊಡ್ತೇನೆ. ಇವಾಗ ಕಾಣ್ತಾ ಇರೋದು ನ್ಯಾರೋ ಆ್ಯಂಗಲಲ್ಲಿ ಹಿಡಿದಿರುವಂಥ ಸೆಲ್ಫಿ ಫೋಟೋ, ಇವಾಗ ವೈಡ್ ಆ್ಯಂಗಲಲ್ಲಿ ಹಿಡಿದಿರುವಂಥ ಸೆಲ್ಫಿ ಫೋಟೋ. ಮತ್ತು ಇದರಲ್ಲಿರೋದು ಮ್ಯಾಕ್ರೋ ಕ್ಯಾಮ್ರಾ ನಾವು ಯೂಸ್ ಮಾಡಿ ತೋರಿಸ್ಬೋದು. ಮ್ಯಾಕ್ರೋ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದರಲ್ಲಿ ತೋರಿಸ್ತೇನೆ. ಇಲ್ಲಿ ಸದ್ಯಕ್ಕಿರೋದು ಪಾರ್ಥೆನಿಯಮ್ ಗಿಡಗಳು ಮಾತ್ರ ಹತ್ರ ಕಾಣಿಸ್ತಾ ಇರೋದು, ಅದಕ್ಕಾಗಿ ಪಾರ್ಥೆನಿಯಮ್ ಗಿಡದ್ದೇ ಮ್ಯಾಕ್ರೋ ಹಿಡಿದು ತೋರಿಸ್ತೇನೆ. ಬೇರೆ ಯಾರಾದರೂ ಪಾರ್ಥೆನಿಯಮ್ ಗಿಡದ ಮ್ಯಾಕ್ರೋ ಫೋಟೋ ಹಿಡಿದಾರೆ ಹಂಗೆ ಗೊತ್ತಿಲ್ಲ, ನಮಗೆ ಇದು ಬೇರೆ ಆಪ್ಷನ್ ಇಲ್ಲ, ಅದೇ ತೋರಿಸ್ತಾ ಇದ್ದೀನಿ ಇವಾಗ. ಸ್ಲೋ ಮೋಷನ್ ನಾನು ಯಾವಾಗಲೂ ಗೋಪುರದಲ್ಲಿ ಹಿಡಿಯೋದು. ಏನಕ್ಕೆ ಅಂದರೆ ನನಗೆ ಅದರಲ್ಲಿ ಫ್ರೇಮ್ ರೇಟ್ ಸೆಟ್ ಮಾಡ್ಬೋದು. 60 ಅಥವಾ 120 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನಾವು ಹಿಡಿದ್ರೆ ನನಗೆ ಚೆನ್ನಾಗಿರುವಂಥ ಸ್ಲೋ ಮೋಷನ್ ಬರುತ್ತೆ. ಸೊ ಮೊಬೈಲ್ ನಾನು ಮೋಸ್ಟ್ಲಿ ಸ್ಲೋ ಮೋಷನ್ ಅಂತ ಯೂಸ್ ಮಾಡೋದಿಲ್ಲ. ಇವಾಗ ನೆಕ್ಸ್ಟ್ ನಾವು ಹೈಪರ್ ಲ್ಯಾಪ್ಸ್ ಉಪಯೋಗಿಸೋಣ. ಮತ್ತೆ ನನ್ನ ಸೈಕಲ್ನ ಆಬ್ಜೆಕ್ಟ್ ಆಗಿ ಉಪಯೋಗಿಸ್ಬಿಟ್ಟು, ಅದು ಸಬ್ಜೆಕ್ಟ್ ಆಗಿ ಉಪಯೋಗಿಸ್ಬಿಟ್ಟು ನಾವು ಹೈಪರ್ ಲ್ಯಾಪ್ಸ್ ಟೆಸ್ಟ್ ಮಾಡೋಣ. ಈ ಮೊಬೈಲಲ್ಲಿ ನಾವು ಟೈಮ್ ಲ್ಯಾಪ್ಸ್ ಮತ್ತು ಹೈಪರ್ ಲ್ಯಾಪ್ಸ್ ಎಲ್ಲ ಟೆಸ್ಟ್ ಮಾಡ್ಬೋದು. ನಾನು ಇವಾಗ ಹೈಪರ್ ಲ್ಯಾಪ್ಸಲ್ಲಿ ಇದನ್ನು ಸೆಟ್ ಮಾಡಿಟ್ಟಿದ್ದೀನಿ. ಗೋಪ್ರೋ ಕ್ಯಾಮ್ರಾದಲ್ಲಿ ಇವಾಗ ಶೂಟಿಂಗ್ ಮಾಡ್ತಾ ಇರೋದು. ಸೊ ಗೋಪ್ರೋದ ಸೌಂಡ್ ಮತ್ತು ಸ್ಟೆಬಿಲೈಸೇಷನ್ ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಯಾರಿಸನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಹೈಪರ್ ಸ್ಮೂತ್ ಅಂತ ಈ ಮೊಬೈಲ್ ಹೇಳಿದ್ರೆ, ಅದು ಆನ್ ಮಾಡಿಟ್ಟಿರ್ತೀನಿ ಇವಾಗಲೂ. ಸೊ ಇವಾಗ ಅದರದ್ದೇ ಟೆಸ್ಟಿಂಗ್ ಆಗ್ತಾ ಇರೋದು. ಇದರಲ್ಲಿ ನಾನು ಟೈಮ್ ಲ್ಯಾಪ್ಸ್ನ ನಾನು ಆಟೋಮೆಟಿಕ್ ಸೆಟ್ಟಿಂಗಲ್ಲಿ ಹಾಕಿದಾಗ ಅಷ್ಟು ಇಷ್ಟ ಆಗಿಲ್ಲ, ಯಾಕಂದರೆ ಅದೇ ಸೆಟ್ ಮಾಡ್ಕೊಳುತ್ತೆ ಸ್ಪೀಡ್ನ. ಸ್ಪೀಡ್ ವೇರಿ ಮಾಡುತ್ತೆ, ಜಾಸ್ತಿ ಮಾಡುತ್ತೆ, ಕಮ್ಮಿ ಮಾಡುತ್ತೆ, ಅದು ನಂಗೆ ಸೆಟ್ ಆಗಿಲ್ಲ. ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟು ಮ್ಯಾನುಯಲ್ ಸೆಟ್ಟಿಂಗಲ್ಲಿ ಹಾಕಿದ್ದೀನಿ. ಸೊ ಎರಡು ಕಂಪ್ಯಾರಿಸನ್ ನಾನು ತೋರಿಸ್ಕೊಡ್ತೀನಿ. ಈಗ ಗೋಪುರದಲ್ಲಿ ನಾವು ನಡ್ಕೊಂಡು ಮಾತಾಡ್ತಾ ಇದ್ದೀವಿ, ಈ ಗಾಳಿಯಲ್ಲಿ ಹೇಗೆ ಬರುತ್ತೆ, ಮತ್ತು ನಡ್ಕೊಂಡು ಸ್ವಲ್ಪ ಸಾಕಷ್ಟು ಫಾಸ್ಟಾಗಿ ನಡ್ಕೊಂಡು ನಾನು ಮಾತಾಡ್ತಾ ಇರೋದು. ಸೊ ಕಂಪ್ಯಾರಿಸನ್ಗೆ ಗೊತ್ತಾಗ್ಬಿಡುತ್ತೆ, ಹಾಗೆ ಲೈಟ್ ವೇರಿಯೇಷನ್ ಕೂಡ ಹಿಂದುಗಡೆಯಿಂದ ಲೈಟ್ ಬರುವಾಗ ಹೇಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ಈ ಮೊಬೈಲ್ನ ನಾನು ಹೀಗೆ ಉಪಯೋಗಿಸಿದ್ದು, ಇದೇ ಅದರದ್ದು ಬ್ಯಾಕ್ ಕವರು ನಾನು ಹಾಕ್ಸಿದ್ದೆ ಅಂತ ಹೇಳಿದ್ದು. ಇದು ಫ್ಲೋಟಿಗೆ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಕೈಯಲ್ಲೇ ಹಿಡ್ಕೊಂಡು ನಾವು ವಿಡಿಯೋ ಮಾಡುವಾಗ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಈ ರೀತಿ ಫ್ಲೋಟಿ ಅಥವಾ ಟ್ರೈಪಾಡ್ ಯಾವಾಗಲೂ ಉಪಯೋಗಿಸ್ತೀನಿ. ಟ್ರೈಪಾಡ್ ಅಂದರೆ ದೊಡ್ಡದಲ್ಲ, ಚಿಕ್ಕದು, ಹ್ಯಾಂಡ್ ಹೆಲ್ಡ್ ಟ್ರೈಪಾಡ್ ಉಪಯೋಗಿಸ್ತಾ ಇರ್ತೀನಿ. ಗೋಪುರಗೂ ನಾನು ಇದೇ ಫ್ಲೋಟಿ ಉಪಯೋಗಿಸ್ತೀನಿ. ಹಾಗೆ ನಾವು ಈ ಮೊಬೈಲ್ ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ನಮಗೆ ಫ್ರೆಂಡ್ ಸಿಕ್ಕಿದ್ರು, ಇವರು ಪಂಚಲಿಂಗ ಸ್ವಾಮಿ ಅಂತ. ಹೇಳಿ. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ ಅಂತ. ಹಾಗೆ ಕೂಡ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಸಿ ಕನ್ನಡ ಅಂತ. ಅದರಲ್ಲಿ ನಾನು ಎಂಟರ್ಟೈನ್ಮೆಂಟು ಕೂಡ ಆಗ್ತಾ ಇದ್ದೀನಿ, ಅದೇ ರೀತಿ ಜಾಸ್ತಿ ನಂದು ಮೋಟಿವೇಶನಲ್ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ ವಾಕ್ ಮಾಡೋಕ್ಕೆ ಬಂದಾಗ ಸರ್ ಕೂಡ ಸಿಕ್ಕಿದ್ರು. ಇವ್ರದ್ದು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ. ಹಾಗೆ ಸರ್ ಕೂಡ ತುಂಬ ಚೆನ್ನಾಗಿ ಟ್ರಾವೆಲ್ ವೀಡಿಯೋಸ್ ಆಗಿರ್ಬೋದು, ಮತ್ತು ನಮ್ಮ ಮೈಸೂರಲ್ಲಿ ಅರಮನೆ ಫಂಕ್ಷನ್ಗಳೆಲ್ಲ ತುಂಬ ಚೆನ್ನಾಗಿ ಕವರ್ ಮಾಡಿದ್ರು. ಇವ್ರು ಕವರ್ ಮಾಡಿರೋ ನೋಡ್ಕೊಂಡು ನನಗೊಂದು ಇನ್ಸ್ಪಿರೇಷನ್ ಸಿಕ್ತು, ಅದು ನಾಳೆಯಿಂದ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಕವರ್ ಮಾಡಿದೆ. ಇವರು ತುಂಬ ಚೆನ್ನಾಗಿ ಟ್ರಾವೆಲ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೂ ಸಬ್ಸ್ಕ್ರೈಬ್ ಆಗಿ ಹಂಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ. ಇವ್ರ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಇವ್ರ ಚಾನಲ್ ಚೆಕ್ಔಟ್ ಮಾಡಿ. ನಿಮಗೆ ಅವ್ರ ವೀಡಿಯೋಸ್ ಇಷ್ಟ ಆಯ್ತು ಅಂದರೆ ಅವರಿಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ನಾವು ವಿಡಿಯೋದು ಟೆಸ್ಟಿಂಗ್ ಮಾಡಿದ್ವಿ, ಇವಾಗ ಫೋಟೋ ಟೆಸ್ಟಿಂಗ್ ಮಾಡೋಣ. ನಾನೊಂದು ಫೋಟೋ ಇಲ್ಲಿಂದ ಆ ಟವರ್ ಎಲ್ಲ ಕಾಣೋ ಥರ ಒಂದು ಫೋಟೋ ಹಿಡಿತೀನಿ. ಇವಾಗ ಈ ಫೋಟೋ ಎಷ್ಟು ಮಟ್ಟಿಗೆ ನಮಗೆ ಝೂಮ್ ಆಪ್ಷನ್ ಸಿಗುತ್ತೆ ನೋಡೋಣ. ಸೈಕಲ್ ಮೇಲೆ ಬರೆದಿರೋದು ಸಾಕಷ್ಟು ಕಾಣುತ್ತೆ, ಅದು ಗೋಪುರ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಬೆಟ್ಟದ ಮೇಲೆ ಝೂಮ್ ಮಾಡಿ ನೋಡೋಣ, ಟವರ್ಗಳು ಕಾಣ್ತಾ ಇದೆ. ಟವರ್ ಇದೆ ಅಂತ ಗೊತ್ತಾಗುತ್ತೆ, ಅದಕ್ಕಿಂತ ಮೇಲೆ ಏನು ನಮಗೆ ಅಷ್ಟು ಐಡಿಯಾ ಅಷ್ಟು ಗೊತ್ತಾಗೋದಿಲ್ಲ. ಓಕೆ, ಇದು ಡೀಫಾಲ್ಟ್ ಸೆಟ್ಟಿಂಗಲ್ಲಿ ನಾನು ಹಿಡಿದಿರೋಂಥ ಫೋಟೋ. ಇವಾಗ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, 64MPಯಲ್ಲಿ ನಾವು ಹಿಡಿದು ನೋಡೋಣ ಹೇಗೆ ಬರುತ್ತೆ ಅಂತ. 64MPಯಲ್ಲಿ ಹಿಡಿದು ಝೂಮ್ ಮಾಡಿ ನೋಡೋಣ. 64MP ಝೂಮ್ ಮಾಡ್ತಾ ಇದ್ದೀನಿ. ಇದು ಕ್ಲಿಯರಾಗಿ ಸಾಕಷ್ಟು ಕ್ಲಿಯರಾಗಿ ಕಾಣುತ್ತೆ ಝೂಮ್ ಮಾಡುವಾಗ ನೋಡ್ಬೋದು. ಹಾಗೆ ಬೆಟ್ಟದ ಮೇಲಿರೋ ಟವರ್ ಇದು ಕೂಡ ಸಾಕಷ್ಟು ಕ್ಲಿಯರಾಗಿ ಕಾಣುತ್ತೆ. ಅಲ್ಲಿ ದೂರ ಇರುವಂಥ ಕಾರ್,
ಝೂಮ್ ಇಲ್ಲಾಂದ್ರೆ ಕಾರ್ ಇರೋದು ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ನಾವು ಝೂಮ್ ಮಾಡಿದ್ರೆ ಕಾರ್ ಗೊತ್ತಾಗುತ್ತೆ, ಸ್ವಿಫ್ಟ್ ಕಾರ್ ಅಂತ. ಹಾಗೆ ಟವರ್, ನೆಕ್ಸ್ಟು ಇಲ್ಲಿ ಕೂಡ ಟವರ್ಸ್ ಇದೆ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಹಾಂ, ವೈಡ್ ಆ್ಯಂಗಲ್, ಇದು ನಾರ್ಮಲ್ ನೇರ ಆ್ಯಂಗಲ್, ಇದು ಈ ಥರ ಕರೆ ವೈಡ್ ಆ್ಯಂಗಲ್ ಬರುತ್ತೆ. ವೈಡ್ ಆ್ಯಂಗಲ್ ಯೂಶಲಿ 8 megapixel ಕ್ಲಿಕ್ ಮಾಡೋದು. ವೈಡ್ ಆ್ಯಂಗಲಲ್ಲಿ ಇಷ್ಟು ಝೂಮ್ ಮಾಡಿದ್ರೆ ಸೈಕಲ್ ಮೇಲೆ ಬರೆದ್ರೆ ಅದೇನು ಕಾಣೋದಿಲ್ಲ. ಹಾಗೆ ನಾವು ನಮ್ಮ ಟವರ್ಸ್ನ ನೋಡಿದ್ರೆ ಎಂಥದ್ದು ಕಾಣೋದಿಲ್ಲ, ಇಲ್ಲೂ ಕೂಡ ಟವರ್ ಏನು ಕಾಣೋದಿಲ್ಲ, ದೂರ ಇರೋದಲ್ಲ, ಏನು ಗೊತ್ತಾಗೋದಿಲ್ಲ. ವೈಡ್ ಆ್ಯಂಗಲಲ್ಲಿ ನಮಗೆ ಲ್ಯಾಂಡ್ಸ್ಕೇಪ್ ಚೆನ್ನಾಗಿ ಹಿಡಿಬೋದು, ಆದರೆ ಝೂಮ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಝೂಮ್ ಆಪ್ಷನ್ ನಮಗೆ ಬೇಕಂದರೆ ನಾವು 64 MP ಕ್ಯಾಮ್ರಾದಲ್ಲಿ ಹಿಡಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವೈಡ್ ಆ್ಯಂಗಲ್ ಹಾಕಿಬಿಟ್ಟು ಶೂಟ್ ಮಾಡ್ತಾ ಇರೋದು, ಮೊಬೈಲ್ನ ತಿರುಗಿಸಿಟ್ಕೊಂಡು. ಇಷ್ಟೊತ್ತು ಇದ್ರದ್ದು ಟೆಸ್ಟಿಂಗ್ ನೋಡಿದ್ರಿ, ನಿಮ್ಗೆ ಏನು ಅನಿಸುತ್ತೆ ನೀವು ಕಮೆಂಟಲ್ಲಿ ಹಾಕಿ. ಇದೇ ಕ್ಯಾಮ್ರಾ ಉಪಯೋಗಿಸ್ಬಿಟ್ಟು ನಾನು ಯೂಟ್ಯೂಬ್ ವೀಡಿಯೋ ಮಾಡ್ಬೋದಾ ಅಥವಾ ಗೋಪ್ರೋದಲ್ಲೇ ಮಾಡಬೇಕಂತ ನೀವು ತಿಳಿಸ್ಬೋದು. ನನ್ನ ಅಭಿಪ್ರಾಯದಲ್ಲಿ ಇದು ಪರವಾಗಿಲ್ಲ, ಸ್ಟೆಬಿಲೈಸೇಷನ್ ಓಕೆ ಓಕೆ ಇದೆ. ನಾನು ಸ್ವಲ್ಪ ಡಿಸೈಡ್ ಮಾಡಬೇಕು ಇದನ್ನು ಉಪಯೋಗಿಸಿದಾಗ ಗೋಪ್ರೋನೇ ಉಪಯೋಗಿಸ್ಬೇಕಂತ. ಇದು ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ಥರ, 16,000 ಆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಈ ಮೊಬೈಲ್ದು ಪಾಸಿಟಿವ್ ಅಂತ ಹೇಳಿದ್ರೆ ಇದರದ್ದು ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿದೆ. ನಾನು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಇದನ್ನು ಉಪಯೋಗಿಸಿದ್ದೀನಿ, ಅಂದರೆ ಕಂಟಿನ್ಯೂಸ್ ಏನಲ್ಲ ನನ್ನ, ಆದರೂ ನನ್ನ ಯೂಸೇಜ್ ತುಂಬ ಹೆವಿ ಇದೆ. ಇಂಟರ್ನೆಟ್ ತುಂಬಾ ಉಪಯೋಗಿಸ್ತೀನಿ, ಗೇಮ್ ನಾನು ಆಡೋದಿಲ್ಲ, ಯಾಕಂದರೆ ಗೇಮ್ ಆಡೋದಕ್ಕೆ ಟೈಮ್ ಸಿಗೋದಿಲ್ಲ. ಆದರೆ ಇಂಟರ್ನೆಟ್ಟು ಸಿಕ್ಕಾಪಟ್ಟೆ ಉಪಯೋಗಿಸ್ತೀನಿ. ಅದು ಇಂಟರ್ನೆಟ್ ಅಷ್ಟು ಜಾಸ್ತಿ ಹೊತ್ತು ಉಪಯೋಗಿಸಿದ್ರು ನನಗೆ ಚೆನ್ನಾಗಿ ಬ್ಯಾಟ್ರಿ ಬ್ಯಾಕಪ್ ಬಂತು. ರಾತ್ರಿ ಮಲಗೋಕ್ಕೆ ಮುಂಚೆ ಚೆಕ್ ಮಾಡಿದಾಗ 54% ಬ್ಯಾಟ್ರಿ ಇನ್ನೂ ಉಳಿದಿತ್ತು. ಕಂಪ್ನಿ ಹೇಳ್ದಂಗೆ ಹೆವಿ ಯೂಸೇಜ್ ಮಾಡೋರಿಗೂ ಕೂಡ ಇದು 2 ಡೇಸು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳಿದ್ದು ನಿಜನೇ ಇದೆ. ಒಂದು ದೊಡ್ಡ ಪಾಸಿಟಿವ್ ಅಂದರೆ ನಾನು ಕಂಟಿನ್ಯೂಸ್ ಉಪಯೋಗಿಸ್ತಾ ಇದ್ರೂ ಇದು ಹೀಟ್ ಆಗ್ತಾ ಇರಲಿಲ್ಲ. ಗೇಮಿಂಗ್ ಅವರಿಗೆ ಇದು ಹೆಲ್ಪ್ ಆಗ್ಬೋದೇನೋ, ಹೀಟ್ ತುಂಬ ಕಡಿಮೆನೇ ಆಗ್ತಾ ಇದ್ದಿದ್ದು. ಒಂದು ಸ್ವಲ್ಪ ವಾರ್ಮ್ ಆಯಿತು ಹೊರತು ಹೀಟ್ ಅಂತೂ ಆಗಿರಲಿಲ್ಲ. ಮತ್ತು ಕ್ಯಾಮ್ರಾ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿದೆ. ವಿಡಿಯೋ ಅದೇ ಸ್ಟೆಬಿಲೈಸೇಷನ್ ನಾವು ನೋಡಬೇಕಾಗುತ್ತೆ ಹೇಗಿದೆ ಅಂತ. ಒಂದ್ಸರಿ ಚೆಕ್ ಮಾಡಿ ನೀವು ನನಗೆ ಹೇಳಿ ಇದು ಯೂಸ್ ಮಾಡ್ಬೋದು ಅಂತ. ಹಾಗಿದ್ರದ್ದು ಡೈನಾಮಿಕ್ ರೇಂಜ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ನನ್ನ ಹಿಂದೆಯಿಂದ ಬೆಳಕು ಬರ್ತಾ ಇರೋದು, ಸೂರ್ಯ ಇರೋದು, ಆದರೂ ನನ್ನ ಮೇಲೆ ಶ್ಯಾಡೋ ಸ್ವಲ್ಪ ಕಡಿಮೆನೆ ಬೀಳ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಗೆಟಿವ್ ಅಂತ ಹೇಳಿದ್ರೆ ಅದೇ ವಿಡಿಯೋ ಸ್ಟೆಬಿಲೈಸೇಷನ್ ಸ್ವಲ್ಪ ಚೆಕ್ ಮಾಡಬೇಕು. ಮತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ವೈಡ್ ಆ್ಯಂಗಲ್ ಸಿಗೋದಿಲ್ಲ, ನ್ಯಾರೋ ಆ್ಯಂಗಲ್ ಮಾತ್ರ. ಲೋ ಲೈಟ್ ಫೋಟೋಸು ಓಕೆ ಓಕೆ ಇದೆ ಅಂತೆ, ನಾನು ಅದು ಟೆಸ್ಟ್ ಮಾಡಿಲ್ಲ. ಮತ್ತು ಹೆಡ್ಫೋನ್ಸ್ ಕಂಪ್ನಿ ಕಡೆಯಿಂದ ಕೊಟ್ಟಿಲ್ಲ, ಕಂಪ್ನಿ ಕಡೆಯಿಂದ ಒಂದು ಒರಿಜಿನಲ್ ಹೆಡ್ಫೋನ್ ಇದ್ದಿದ್ರೆ ಚೆನ್ನಾಗಿದ್ದಿರೋದು. ಮತ್ತು ಇನ್ಬಿಲ್ಟ್ ಸ್ಯಾಮ್ಸಂಗ್ ಕೀಬೋರ್ಡ್ ಇರೋದು. ಸ್ಯಾಮ್ಸಂಗ್ ಕೀಬೋರ್ಡಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು ನನಗೆ ಅಷ್ಟು ಇಷ್ಟ ಆಗಿಲ್ಲ, ಏನಕ್ಕೆ ಅಂದರೆ ಅದರಲ್ಲಿ ಇಂಗ್ಲೀಷ್ ಟು ಕನ್ನಡ ಅನ್ನೋ ಕೀಬೋರ್ಡ್ ನಮಗೆ ಆಪ್ಷನ್ ಇರಲಿಲ್ಲ. ನಾನು ಸಾಮಾನ್ಯ ಅದೇ ಕೀಬೋರ್ಡು ಕನ್ನಡ ಟೈಪಿಂಗ್ ಮಾಡೋಕ್ಕೆ ಉಪಯೋಗಿಸೋದು, ಇಂಗ್ಲೀಷ್ ಟು ಕನ್ನಡ. ಗೂಗಲ್ದು ಕೀಪ್ಯಾಡೇ ಇರಲಿಲ್ಲ ಅದರಲ್ಲಿ, ಡೌನ್ಲೋಡ್ ಮಾಡಬೇಕಾಗಿ ಬಂತು. ಆಮೇಲೆ ಸ್ಯಾಮ್ಸಂಗ್ ಮತ್ತು ಗ್ಯಾಲಕ್ಸಿದು ನೋಟಿಫಿಕೇಷನ್ಸ್ ತುಂಬ ಬರ್ತಾಯಿತ್ತು, ಅದು ಆಫ್ ಮಾಡಬೇಕಾಗಿ ಬಂತು. ದಿನಕ್ಕೊಂದು 6-7 ಸರಿ ಸುಮ್ಮನೆ ಅವ್ರದ್ದು ನೋಟಿಫಿಕೇಷನ್ ಬರ್ತಾಯಿತ್ತು. ಸದ್ಯಕ್ಕೆ ಆಫ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ. ಇದು ವಾಟರ್ ರಿಪೆಲೆಂಟ್ ಟೆಕ್ನಾಲಜಿ ಇಲ್ಲ ಇದರಲ್ಲಿ. ಇವಾಗ ಬರ್ತಿರ್ತಕ್ಕಂಥ ಭಾಳಷ್ಟು ಮಿಡ್ ರೇಂಜ್ ಮೊಬೈಲ್ಗಳಲ್ಲಿ ವಾಟರ್ ರಿಪೆಲೆಂಟ್ ಕೊಟ್ಟಿದ್ದಾರೆ. ಆಕ್ಸಿಡೆಂಟಲ್ ಆಗಿ ಒಂದು ಸ್ವಲ್ಪ ನೀರು ಬಿದ್ದರೆ ಏನು ಮೊಬೈಲ್ಗೆ ಆಗೋದಿಲ್ಲ, ಆದರೆ ಇದಕ್ಕೆ ಆ ಆಪ್ಷನ್ ಇಲ್ಲ. ಅದು ಬಿಟ್ಟರೆ ಬೇರೆಲ್ಲ ಚೆನ್ನಾಗಿದೆ, ನಿಮ್ಗೇನು ಅನಿಸುತ್ತೆ ನೀವು ನನಗೆ ತಿಳಿಸ್ಬೋದು. ಹಾಗೆ ಇದೇ ಕಾಸ್ಟಿಗೆ ನಾನು ಬೇರೆ ಯಾವ ಮೊಬೈಲ್ ತೊಗೊಬೋದಿತ್ತು ಕೂಡ ನೀವು ನನಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ, ನಮಸ್ಕಾರ.